ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕಳೆದ 10 ವರ್ಷಗಳಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಅಂಡ್ ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಗಲ್ಲು ಹಾಕಿದ್ದಾರೆ ಅಂತ ಹೇಳಿ ಗಂಟೋಗಶವಾಗಿ ಹೇಳ್ತಾ ಇದ್ದೀನಿ ಈ ಜಿಲ್ಲೆಯ ಜನತೆಗೆ ನಾನು ದೇವೇಗೌಡರಿಗೆ ರಾಜಕೀಯ ಶಕ್ತಿ ತುಂಬಿದ್ದಾರೆ ನನಗೆ ರಾಜಕೀಯ ಶಕ್ತಿ ತುಂಬಿದ್ದಾರೆ ಪ್ರಜ್ವಲ್ ರೇವಣ್ಣವರಿಗೆ ರಾಜಕೀಯ ಶಕ್ತಿ ತುಂಬಿದ್ದಾರೆ ಜಿಲ್ಲೆಯ ನಮ್ಮ ಶಾಸಕರುಗಳ ಆಶೀರ್ವಾದ ಜನತೆ ಆಶೀರ್ವಾದದಿಂದ ಇವತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಏನಾದ್ರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ 14 ತಿಂಗಳು 10 ವರ್ಷ ನೆನಗುಂದಿ ಬಿದ್ದಂಥ ಜಿಲ್ಲಾ ಆಸ್ಪತ್ರೆ 250 ಕೋಟಿ ಹಣನ ಕುಮಾರಸ್ವಾಮಿ ಅವರು ಕೊಡೋ ಹೊತ್ತಿಗೆ ಕೆಲವು ಬಿ ಜೆ ಪಿ ಮುಖಂಡರಲ್ಲಿ ಹೇಳ್ತಾ ಇದ್ರು ಇದು ಹಾಸನ ಬಡ್ಜೆಟ್ ಅಂತ ಹೇಳ್ತಾ ಇದ್ರು ಕೆಲವು ಕಡೆ ಇವತ್ತು ಬಿ ಜೆ ಪಿಯ ಮುಖಂಡರುಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟೆಷ್ಟು ಬಡ್ಜೆಟ್ ಕೊಟ್ಟರೋ ಅದು ಬಿ ಜೆ ಪಿ ಬಡ್ಜೆಟ್ಟೋ ಯಾವ ಬಡ್ಜೆಟ್ಟೋ ಗೊತ್ತಿಲ್ಲ ನನಗೆ ಕುಮಾರಸ್ವಾಮಿ ಅವರ ಸರ್ಕಾರದ 10 ವರ್ಷದ ನೆನಗುಂದ ಬಿದ್ದಂಥ ಆಸ್ಪತ್ರೆ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರಾಕ್ಟಿಕಲ್ಗೆ 10 ವರ್ಷದಿಂದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ರು ಮಕ್ಕಳುಗಳು ಯಾರು ಅದರಲ್ಲಿ ಗ್ರಾಮೀಣ ಮಕ್ಕಳು ಹೈಯೆಸ್ಟ್ ಮೆರಿಟ್ ಇರೋರು ಕುಮಾರಸ್ವಾಮಿ ಅವರು ಅದಕ್ಕೂ 60 ಕೋಟಿ ಕೊಟ್ಟರು ಹಾಸನ ಜಿಲ್ಲೆ ಎಲ್ಲ ಕಾಲೇಜ್ಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಕುಮಾರಣ್ಣರು ಕೊಟ್ಟಂಥ ಕಾಮಗಾರಿಗಳು ಮತ್ತು ಅದರ ಜೊತೆಗೆ ಸುಮಾರು ನೀರಾವರಿ ಇಲಾಖೆಯಿಂದ ಮುಳುಗಡೆ ಪ್ರದೇಶಕ್ಕೆ ರಸ್ತೆಗಳಿರ್ಬೋದು ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂಥ ಎಂಟೈರ್ ಹಣನ ಯಡಿಯೂರಪ್ಪನ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಂಟೈರ್ ಕಾಮಗಾರಿಗಳನ್ನ ನಿಲ್ಲಿಸಿದ್ರು ಯಡಿಯೂರಪ್ಪನವ್ರು ಇರೋವರಿಗೆ ಒಂದು ಬಿಡುಗಾಸನ್ನು ಸಹ ಕೊಡಲಿಲ್ಲ ನಮ್ಮ ಜಿಲ್ಲೆಗೆ ನೇರವಾಗಿ ಆಪಾದನೆ ಮಾಡ್ತೀನಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ